ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆಯೇ ಎಂದು ಭಾವಿಸಿದ್ದೆ. ದ್ರೋಣದ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಯೋಧದ ಮಹದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಆತನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದನು. ಅರ್ಜುನನು ಇಲ್ಲಿದ್ದರೆ ಚೆನ್ನಾಗಿತ್ತು. ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂತಿರುಗುವ ಸೂಚನೆ ಇಲ್ಲ. ಈಗಿದರ ಉಪಾಯವೇನು? ಜಾಗ್ರತೆಯಾಗಿ ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದಲ್ಲಿ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಗದೆ ಇರುವಾಗ, ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮ್ಮ ಒದಗಿರುವಂತಹ ಆಪತ್ತೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತವಾದ ಕೌರವ ಯೋಧರ ಬಾಳ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ದಯೆಯೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ತಂದೆ ಪಾರ್ಥನ ದಯೆಯೊಂದಿರಲಿ, ಇಂದಿರೇಶನೇ ತಾನೇ. ಒಂದು ದ್ರೋಣನ ಚಕ್ರ ವ್ಯೂಹವ, ಒಂದು ದ್ರೋಣನ ಚಕ್ರ ವ್ಯೂಹ. ಬಿಡೆ ಚಿಂತೆಯನು, ಬಿಡೆ ಚಿಂತೆಯನು ತಡವ ಮಾಡಿ ನಿನಗೆ ಕೊಡು ಅಭಯ. ಕೊಲೆಯುತ ಕುರುಳರನೆಲ್ಲ ಕಾಲ ವಿಕ್ರಮನ ತೆರಳುಣ. ಕಾಲಿಂದೊದೆಯುತ ಕುರುಳರನೆಲ್ಲ ಕಾಲ ವಿಕ್ರಮನ ತೆರದೊಳು. ಲೀಲೆಯಿಂದಲೇ ಗರ್ಭವ ಮುರಿದು, ಲೀಲೆಯಿಂದಲೇ ಗರ್ಭವ ಮುರಿದು ಮೇಲೆನಿಸಿ ಬರುವೆ ರಣದೊಳು, ಮೇಲೆನಿಸಿ ಬರುವೆ. ಪಿಡೆ ಚಿಂತೆಯನು, ಪಿಡೆ ಚಿಂತೆಯನು ತಡವ ಮಾಡೆ ನಿನಗೆ ಅಭಯ. ಜ್ಯೇಷ್ಠ ಪಿತಾ, ನಾನು ಆ ವ್ಯೂಹವನ್ನು ಬೇಯಿಸಿದೆ. ಅದಕ್ಕೆ ಹನುಮತೆಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು ಮಗು. ಆದರೆ ಈ ಕೆಲಸವು ನಿನ್ನಿಂದಾಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ತಳ್ಳುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವೆ. ನಿನ್ನ ಕಣ್ಣು ಮುಂದಿರುವ ಪಾರ್ಥಿರುವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜ ಚಿರಪ್ರಕಾಶದಿಂದ ಜ್ವಾಜಲ್ಯಮಾನವಾಗಿ ವಿಜೃಂಭಿಸುತ್ತದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ದೊಡ್ಡಪ್ಪ, ಅವಕಾಶ ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ತೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶ್ರಗಳನ್ನು ಸುರಿಸಲಿ. ಯೋಗ್ಯವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗುವುದು ಕ್ಷಾತ್ರದ ನಿಯಮ. ಮರಣಕ್ಕಂದು ಶತ್ರುಗಳ ಸಂಹಾರಕ್ಕಿಡಿದ ಈ ಕಡಗದಿಂದ
ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೆ. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಈ ವೀರ ಬಾಲಕನ ಉತ್ಸಾಹಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯುವಿನ ಸಹಾಯಕ್ಕೆ ನಿಲ್ಲುವೆನು. ಅಭಿಮನ್ಯುವು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ವ್ಯೂಹವನ್ನು ಒಕ್ಕು ಚಿನ್ನ ಭಿನ್ನವಾಗಿ ಮಾಡುವರು. ಅನಿರೀಕ್ಷಿತವಾಗಿ ಒದಗಿ ಬಂದ ಅವಕಾಶವನ್ನು ನಿರಾಕರಿಸುವುದು ಉಚಿತವಲ್ಲ. ಭೀಮ, ನಿನ್ನ ಇಷ್ಟಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನಿವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನೇ ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂತಿರುಗಿ ಬಾ. ದ್ರೋಣನ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿನ್ನೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಹುದು. ವೀರ ಧನಂಜಯ ಎನ್ನ ತಂದೆಯು ಭಯವೇನೆಂಬುದನ ಹರಿಯೇ. ವೀರ ಧನಂಜಯ ಎನ್ನ ತಂದೆಯು ಭಯವೇನೆಂಬುದನ ಹರಿಯೇ. ದ್ರೋಣನ ಚಕ್ರ ವ್ಯೂಹವ ಭೇದಿಸಿ ವೀರಾಗ್ರಣಿಯಂತೆ ನಾ ಮೆರವೇ. ವೀರಾಗ್ರಣಿಯಂತೆ ನಾ ಮೆರವೇ. ವೀರಾಗ್ರಣಿಯಂತೆ ನಾ ಮೆರವೇ. ರುದ್ರನ ಮೆಚ್ಚಿಸಿ ಪಾಶುಪದಸ್ತವ ಸರದಿಯ ವೀರನು ಮರಗುಡನೆ. ದೊಡ್ಡಪ್ಪ ಅಭಿಮನ್ಯು, ರುದ್ರನ ಮೆಚ್ಚಿಸಿ ಪಾಶುಪದಸ್ತವ ಸರದಿಯ ವೀರನು ಮರಗುಡನೆ. ನಿನ್ನ ಯಶೋರವ ಮಳಗುಡಿಗಣದಲೆ. ನಿನ್ನ ಯಶೋರವ ಮಳದಲ್ಲಿ ನೆನದಲ್ಲಿ ಧೂಮಲ ಕರೆಯಲ್ಲಿ ಸುರಗಣವೇ. ಧೂಮಲ ಕರೆಯಲ್ಲಿ ಸುರಗಣವೇ. ಧೂಮಲ ಕರೆಯಲ್ಲಿ ಸುರಗಣವೇ. ಕೌರವ ವೀರರ ಹೃದಯವ ಭೇದಿಪುದನ್ನಯದಂತಾನರವು. ಕೌರವ ವೀರರ ಹೃದಯವ ಭೇದಿಪುದನ್ನಯದಂತಾನರವು. ವೈರಿಗಳ ದೆಗಳ ಗಡ ಗಡ ನಡುಗಿಬ. ವೈರಿಗಳ ದೆಗಳ ಗಡ ಗಡ ನಡುಗಿಬ. ವಿಜಯ ಧ್ವನಿ ಜಯ ಓಂಕಾರ. ವಿಜಯ ಧ್ವನಿ ಜಯ ಓಂಕಾರ. ವಿಜಯ ಧ್ವನಿ ಜಯ ಓಂಕಾರ. ದೊಡ್ಡಪ್ಪ ಸೇಡಿಗೆ ಸೇಡು. ಸಖಿ, ಈ ದಿನ ನನ್ನ ಮನಸ್ಸಿಗೇನೋ ಬಹಳ ಬೇಸರವಾಗುತ್ತಿರುವುದು. ಅದರ ಕಾರಣವನ್ನು ನಾನು ಹೇಳಬಲ್ಲೇನು. ಅದೇನು ಮಾಧವಿ? ಚಂದ್ರನಿಲ್ಲದಿರುವಾಗ ಕೆನ್ನೈದೆಲೆಯು ಅರಳುವುದು ಹೇಗೆ ಸಾಧ್ಯ? ಸೂರ್ಯನು ಮೇಘಗಳಿಂದ ಮರೆಯಾದಾಗ ಕಮಲವು ನಾಚುವುದಿಲ್ಲವೇ? ಸರಿಯಾಗಿ ಹೇಳಿದೆ ಮಾಧವಿ. ನಿಮ್ಮ ಮಾತುಗಳೊಂದೂ ನನಗೆ ಅರ್ಥವಾಗುತ್ತಿಲ್ಲ. ನಾನು ಅರ್ಥ ಮಾಡಿಸುವೆನು. ನೀನು ನಿನ್ನ ರಾಜಕುಮಾರನ್ನು ನೋಡಿ ಎಷ್ಟು ದಿವಸಗಳಾಯಿತು ಹೇಳು. ನಾನು ಬಲ್ಲೆ ರಾಜಕುಮಾರಿ. ಈ ಹಾಡು ಯುದ್ಧದ ದೆಸೆಯಿಂದ ಯುವರಾಜ ಅಭಿಮನ್ಯುವು ಇನ್ನು 4 ದಿನಗಳಿಂದ ಅಂತಃಪುರಕ್ಕೆ ಬರಲಿಲ್ಲ. ಆದ್ದರಿಂದಲೇ ನೀನು ಸುಮ್ಮನಿರು ಮಾಧವಿ. ಆರ್ಯಪುತ್ರನ ದರ್ಶನಕ್ಕಾಗಿ ನಾವು ಕಾತುರಳಾಗಿರುವುದು ನಿಜ.
ಆದರೆ ನನ್ನ ಚಿಂತೆಗೆ ಕಾರಣ ಅದಲ್ಲ. ಈ ನಾಲ್ಕು ದಿನಗಳಿಂದ ನಿನ್ನ ರೀತಿಯನ್ನು ನೋಡುತ್ತಿರುವೆನು ಒಡತಿ. ಆಹಾರಾದಿಗಳಲ್ಲಿ ಉಪೇಕ್ಷೆ, ಯಥಾಕಾಲದಲ್ಲಿ ನಿದ್ರೆ ಮಾಡುವುದಿಲ್ಲ, ಆಗಿಂದಾಗೆ ಏನನ್ನೂ ಯೋಚಿಸುತ್ತಾ ಕುಳಿತುಕೊಳ್ಳುವೆಯಲ್ಲ. ಲಕ್ಷಣಗಳನ್ನು ನೋಡಿದರೆ ನೀನು ವಿರಹದಿಂದ ಪೀಡಿತನಾಗಿರುವೆ. ನೂತನ ಯವನ, ನೂತನ ದಾಂಪತ್ಯ, ನೂತನ ಸಮ್ಮೇಳನದಲ್ಲಿ ಹೀಗಾಗುವುದು ಸಹಜ. ನಮ್ಮ ವೈದ್ಯ ಶಾಸ್ತ್ರದಲ್ಲಿ ಇದಕ್ಕೆ ಔಷಧ ಪತಿಯೊಡನೆ ಸುಮ್ಮನೆ ಲಜ್ಜೆ ಕೆಟ್ಟ. ಕೋಪ ಬೇಕೆ ಒಡತಿ, ಅಥವಾ ಕಂಡದ್ದನ್ನು ಹೇಳಿದರೆ ಕೆಂಡದಂತ ಕೋಪ? ಮೋಹಿನಿ, ನಮ್ಮ ರಾಜಕುಮಾರಿಯ ಈ ಅವಸ್ಥೆಗೆ ನನಗೊಂದು ಕಾರಣ ತೋರುತ್ತಿದೆ. ಏನು ಹೇಳು? ಹೌದು, ಮರೆತಿದ್ದೆ, ನೀನು ಹೇಳುವುದು ನಿಜ. ಮಹಾರಾಣಿಗೆ ತಿಳಿಸಿ ಒಡತಿಯ ಬಯಕೆಗಳೇನೇನಿರುವವು? ನಿಮ್ಮ ಮಾತಿಗೆ ತಡೆಯೇ ಇಲ್ಲವೇ? ಅತ್ತೆಯವರಿಗೆ ತಿಳಿಸುವ ವಿಚಾರವೇನೇ? ಏನೋ ಇಲ್ಲ ರಾಜಕುಮಾರಿ, ಮುಂದೆ ಅವರಿಗೊಬ್ಬ ಮೊಮ್ಮಗನು ಹುಟ್ಟುವನೆಂದು. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ
ನಾಲ್ಕು ದಿನಗಳಿಂದ ಹಂಬಲಿಸುತ್ತಿದ್ದೆ. ಈ ದಿನ ಅದು ಲಭಿಸಿದೆ. ಸುಂದರಿ, ನಿನ್ನ ದೇವನ ಸಂದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳಿ. ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು, ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ. ಪ್ರೇಯಸಿ, ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂದು ನನ್ನ ಬಯಕೆ ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನೆಲೆಸುವ. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗು. ಈ ದಿನದ ಆನಂದವೂ ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ, ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನೆನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದದ್ದರಾಗಿದ್ದೆವು, ಈ ದಿನ ಪುನಃ ಸಮ್ಮಿಳಿತರಾಗಿರು. ಸುಖ ಸಭಿ ಪ್ರೇಮ ಬನದ ಕೋಗಿಲೆ ಸುಖ ಸಭಿ ಪ್ರೇಮ ಬನದ ಕೋಗಿಲೆ ಮುಖನ ಸುನಾಚಿ ನಗುವ ತೋಳಿಂದ ಬಳಸಲೆ ಸುಖ ಸಭಿ ಪ್ರೇಮ ಬನದ ಚಲೆ ತೋಳಿಂದ ನಾ ಬಳಸಲೆ ಸುಖ ಸಭಿ ಪ್ರೇಮ ಬನದ ಕೋಗಿಲೆ ಹೂ ಮುರಿದು ಹೂಗೆ ತಡೆಯು, ಹೂ
ಸುಖಸಭಿ ಪ್ರೇಮ ಬನದ ಹೋಗಿಲೆ ಕನಸು ನಾಚಿನಗುವ ಕಂತಲೆ ಸಖಿ ನಾನೆನ್ನ ತೋಡಿ ಬಳಸಲೆ ಸುಖಸಭಿ ಪ್ರೇಮ ಬನದ ಹೋಗಿಲೆ ಕಂಚಲೆ ತೋಳಿಂದ ನಾ ಬಳಸಲೆ. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ? ಸಖಿಯರೇ, ಸಖಿಯರೇ, ಗಂಧ ಪುಷ್ಪಾದಿಗಳನ್ನು ತೆಗೆದುಕೊಂಡು ಬನ್ನಿ. ನಾನೇ ಆಯ್ದು ಕಟ್ಟಿದ ಈ ಹೂಮಾಲಿಕೆಯನ್ನು ಧರಿಸಿ ಈ ಭಕ್ತಳಲ್ಲಿ ಪ್ರಸನ್ನನಾಗು. ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿದೆ. ಇದೇನು ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇ? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನನ್ನನ್ನು ತಡೆಯಬೇಡ. ನಗುಮಗದಿಂದ ಕಳುಹಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ.
ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರ ಸಹಾಯ ಮಾಡಿದರಂತೆ. ಈ ದಿನ ನಾನು ನಿಮಗೆ ಸಹಾಯ ಮಾಡುವೆ. ಉತ್ತರ, ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಆಹಾ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಉತ್ತರ, ಇದನ್ನೊಂದು ಸಾರಿ ಎದೆ ಏರಿಸಲೇನು? ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖೀರು ತಿರಿದು ತಂದ ಹೂಗಳನ್ನು ಎದೆ ಏರಿಸಿ ರೂಪುಗೊಂಡಿರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಒಂದೇ ಉಸಿರಿನಲ್ಲಿ ಇಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜ ಮಾಡಿ.
ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯ ಪ್ರಿಯಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಿ, ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದಿರಿ, ಈಗ ವೀರಾಂಗನೆಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿದ್ರಿ. ಯುದ್ಧವು ಕ್ಷತ್ರಿಯನ ಧರ್ಮ. ಹೋಗುತ್ತೆರಣ ವೀರ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ಸಂತೋಷಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ, ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲ. ದುಃಖಿಸುವುದಿಲ್ಲ, ದುಃಖಿಸುವುದಿಲ್ಲ. ಅಥವಾ ಪ್ರಚ್ಛನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಳೆ? ನೀವು ನಿಮ್ಮ ಕರ್ತವ್ಯದಲ್ಲಿ ಸ್ಥಿರರಾಗಿ, ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವಧನೆಯಾಗಿ ನಿರ್ವಹಿಸುವಳು. ನಾನು ನೋಡುವುದೇನನ್ನು ಈಶ್ವರ. ಮಂದಾರ ಹೂವೆವ ಸಿಂಧೂರ ರಾಣಿವ, ನೀ ಎನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿವ, ನನ್ನೊಲವೆ ಓಡಿವ. ಉತ್ತರ ಸೋತೆ ನಾ, ನಿನ್ನಂದೆ
ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಗ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ. ಈ ಅಸಂಸಾರದ ದುಃಖ ಮಧ್ಯದಲ್ಲಿ ಈ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು. ನೀವು ಕ್ಷತ್ರಿಯರತ್ನ, ಯುದ್ಧವು ನಿಮ್ಮ ಕೀರ್ತಿ ಗೌರವ ಸಂಪತ್ತು. ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿ ಕುದಿರಿಸದೆ ಸಾಹಸಮುಖರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿವರು. ಅವರಿಗಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯಾರು. ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತೆಯ ಪುರುಷರ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೇ? ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯು ನೆಲಕ್ಕೆ ಬಿದ್ದರು ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಡಿ ಸಮರ್ಪಿಸುವೆ. ಉತ್ತರೆಯೋ ವೀರಸತಿ, ಉತ್ತರೆಯೋ ವೀರಸತಿ. ಪತಿ ಆಜ್ಞೆಯವಳಿಗೆ ದೇವರ ಆಜ್ಞೆಯಂತೆ. ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲಿಕೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆ. ಇನ್ನು ನನಗೆ ಅಪಜಯವಿಲ್ಲ. ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ಯುದ್ಧಕ್ಕೆ ನನಗೆ ಅನುಮತಿಯನ್ನು ಕೊಡು. ಅಭಿಮನ್ಯು ಕುಮಾರ, ಈ ದಿನ ನೀನು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವ ಸಭೆಯಲ್ಲಿ ಪ್ರತಿಜ್ಞೆ ಇತ್ತಂತೆ, ಅದು ನಿಜವೇ? ಹೌದು ತಾಯಿ, ಸುಭದ್ರೆಯು ವೀರ ಮಾತೆ ಎಂಬುದನ್ನು ಜಗತ್ತೇ ತಿಳಿಸುವೆನು. ಇಂದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತನಾಗುವನು. ಯುದ್ಧಕ್ಕೆ ನನಗೆ ಅನುಮತಿ. ಜಯಶೀಲನಾಗು ಪುತ್ರ. ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆ, ಪಾಂಡುನಂದನರ ಆಶೀರ್ವಾದವು, ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಪ್ರಿಯತನಯ್ಯ ಪ್ರಿಯತೆ
ದುರ್ಬರ ಸಂದೇಹದಲ್ಲಿ ಅದು ಸುರದಿರಲಿ. ಇಂದಿನ ನನ್ನ ಅಸಮ ಸಾಹಸದಿಂದ ನಾನೊಂದು ವೇಳೆ ಕುಮಾರ ಅಭದ್ರವನ್ನು ನುಡಿಯಬಾರದು. ವೀರ ಕ್ಷತ್ರಿಯೋಧರಿಗೆ ರಣಭೂಮಿಯ ತಾಯಿ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನೆಚ್ಚಿನ ನಂಟನಂತೆ, ಸಾವು ಬದುಕುಗಳೆಂಬ ಅಳತೆ ಗೋಲಿನಿಂದ ತನ್ನ ಇಡೀ ಜೀವಮಾನವನ್ನು ಅಳೆದು ನೋಡಬೇಕೇ ವಿನಃ ಅಂಜಿ ನಿರಾಶರಾಗಬಾರದು. ಹೋಗಿ ಬಾ, ಜಯಶೀಲರಾಗಿ ಇಂದ್ರು ಹೋಗು ಕುಮಾರ, ಜಯಶೀಲನಾಗಿ ಬಾ. ಭೀಷ್ಮನು ಪರಾಜಿತನಾದನು. ಜರಾಜೀರ್ಣನಾದ ದ್ರೋಣನಿಂದು ಸೇನಾಧಿಪತಿ. ಈ ರಣಯಜ್ಞದ ಹತ್ಯಾಕಾಂಡವು ಇಂದು ದ್ರೋಣನ ಬೆನ್ನು ಬಿದ್ದಿರುವುದು. ಹಿಂಸೆಯ ಅಧಿಕಾರ ಮುಕುಟದ ಭಾರದಿಂದ ದ್ರೋಣನಿಂದು ತಲೆಬಾಗಿರುವನು. ಹೇ ಕೃತಾಂತ, ನಿನ್ನ ಪ್ರಳಯ ರಂಗದಲ್ಲಿ ನನಗಿಂತಹ ಪಾತ್ರವನ್ನು ಕೊಟ್ಟೆ ಏಕೆ? ನನ್ನಿಂದ ಅಸ್ತ್ರ ವಿದ್ಯೆಯನ್ನು ಕಲಿತ ಕುರುಪಾಂಡವರೀಗ ರಣೋನ್ಮತ್ತರಾಗಿ ಒಬ್ಬರನ್ನೊಬ್ಬರು ವಧೆ ಮಾಡುತ್ತಾ ನಿನ್ನ ಅಂಧಕಾರ ಪುರಿಯ ಸಾಂದ್ರತೆಯನ್ನು ಹೆಚ್ಚಿಸುತ್ತಿರುವರು. ಮತ್ತು ನಾನು ನಾಣ್ಗೇಡಿಯಂತೆ ಯುಕ್ತಾಯುಕ್ತ ವಿವೇಚನೆಗಳನ್ನು ತೊರೆದು ಈ ಭಯಂಕರ ನರಮೇಧದಲ್ಲಿ ದೀಕ್ಷಿತನಾಗಿರುವೆನು. ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಅಧರ್ಮದ ಧೂಮಕೇತುವು ಉದಯಿಸಿರುವುದು.
ನೀವು ದಳಪತಿಯಾಗಿದ್ದು ಈಗಾಗುವುದೇ ಗುರುದೇವ. ಏನಾಯಿತು ಯುಧಿಷ್ಠಿರ? ನೀನು ರಚಿಸಿದ ಚಕ್ರ ವ್ಯೂಹವು ಅಭಿಮನ್ಯು ಕುಮಾರನ ಸಾವಿನ ಸಿಡಿಯಾಗಿ ಪರಿಣಮಿಸಿರುವುದು. ನಮ್ಮೆಲ್ಲರ ಅನುರೋಧವನ್ನು ಲೆಕ್ಕಿಸಿದ ಕುಮಾರನು ವ್ಯೂಹವನ್ನು ಪ್ರವೇಶಿಸಿದನು. ಆಮೇಲೆ ಮಹಾದೇವನ ವರದಿಂದ ಮದೋನ್ಮತ್ತನಾದ ಸೈಂಧವನು ವ್ಯೂಹ ಮುಖದಲ್ಲಿ ಕುಳಿತು ನಮ್ಮನ್ನು ಒಳಗೆ ಹೋಗದಂತೆ ಪ್ರತಿಬಂಧಿಸಿರುವನು. ಈಗ ಪ್ರಕ್ಷುಬ್ಧವಾದ ಕೌರವ ಸೈನ್ಯದ ಮಧ್ಯದಲ್ಲಿ ಕುಮಾರನು ಏಕಾಂಗಿ. ನಾವಾರು ಅವನ ಸಹಾಯಕ್ಕೆ ಹೋಗಲಾರದವರಾಗಿರಬೇಕು. ಅರ್ಜುನನಲ್ಲಿ ಮಹಾದೇವನ ವರವು ಅವನನ್ನು ಮಾತ್ರ ಪ್ರತಿಬಂಧಿಸಲಾರದು. ಅರ್ಜುನನು ಸಂಕ್ಷಪ್ತಕರೊಡನೆ ಹೋರಾಡುತ್ತಿರುವನು. ಅವನನ್ನು ಹಿಂದಿರುಗಿಸುವ ಸಂಭವವಿಲ್ಲ. ಗುರುದೇವ, ಇದು ಧರ್ಮ ಯುದ್ಧವಲ್ಲ, ಇದಕ್ಕೊಂದು ಪ್ರತೀಕಾರವನ್ನು ಚಿಂತಿಸು. ನಾನು ಕೇವಲ ಭೃತ್ಯನು, ಏನನ್ನು ಮಾಡಲಾರದವನಾಗಿರುವೆನು ಯುಧಿಷ್ಠಿರ. ಕೌರವರ ಅನ್ನವನ್ನು ತಿಂದೆ, ಅವರ ಆಜ್ಞೆಯನ್ನು ಪಾಲಿಸುವುದು ಈಗೆಲ್ಲ ಕರ್ತವ್ಯ. ಈ ಮಾತುಗಳು ಆಚಾರ್ಯ ದ್ರೋಣರ ಬಾಯಿಂದ ಹೊರಟಿತೆ? ಹೌದು ಧರ್ಮರಾಜ, ಸೇವಾ ಪಾಶದಿಂದ ಇಂದು ಕೋಟಿ ಕೋಟಿ ದ್ರೋಣರು ಧರ್ಮದ ಹೆಸರನ್ನೂ ಕೂಡ ಮರೆತಿರುವರು. ಅವರ ಬಾಡಿದ ಕಣ್ಣುಗಳಿಗೆ ಬೀಳುವುದು ತಮ್ಮ ಹಸಿದ ಹೊಟ್ಟೆ. ಒಡೆಯನ ಅಡಿದಾವರೆ ಇವರೆಡೆ ಎಲ್ಲಿ ಮಾನವನ ಮೆದುಳಿನ ಜ್ಞಾನ ಭಂಡಾರವನ್ನು ತನ್ನ ತೋಳುಗಳ ಕಳಿತನದ ಸಿರಿಯನ್ನು ಸಂತೆಯಲ್ಲಿ ಮಾರಲಿಡುವನು, ಅಲ್ಲಿ ಧರ್ಮಕ್ಕೆ ಸ್ಥಳವೆಲ್ಲಿಯದು? ಹಾ ಈಶ್ವರ, ನಾನು ಕೇಳುತ್ತಿರುವುದೇನು? ಆಚಾರ್ಯ, ನೀನು ನನ್ನ ಶಿಕ್ಷಾಗುರುವಾದ ದ್ರೋಣನೇ ಅಥವಾ ಯಾವುದಾದರೂ ಒಂದು ದುಷ್ಟಭೂತದಿಂದ ಶರೀರವನ್ನು ಆಶ್ರಯಿಸಿರುವುದು? ಸಹಿಸಲಾರೆನು, ಸಹಿಸಲಾರೆನು. ಇದೇನು ಆಚಾರ್ಯ, ಕೈಗೆ ಸಿಕ್ಕ ಶತ್ರುವನ್ನು ಹಾಗೆಯೇ ಬಿಡುವುದೇ? ದುರ್ಯೋಧನ, ಭೀಷ್ಮರ ತರುವಾಯ ನಿಮ್ಮನ್ನು ಸೇನಾಧಿಪತಿಯನ್ನಾಗಿ ಮಾಡಿದ್ದು ಇದಕ್ಕಾಗಿಯೇ. ಅಭಿಮನ್ಯುವನ್ನು ಸಾಮಾನ್ಯನೆಂದು ತಿಳಿದೆ ಆ ದುರ್ಯೋಧನ, ಅವನ ಗಂಭೀರ ಮುಖಮುದ್ರೆಯನ್ನೊಂದು ಸಾರಿ ದೃಷ್ಟಿಸು. ಆ 18 ವರ್ಷದ ಬಾಲಕನಲ್ಲಿ ಅರ್ಜುನನ ವಿಕ್ರಮ, ಭೀಮನ ಸಾಹಸ, ಯುಧಿಷ್ಠಿರನ ಸ್ಥೈರ್ಯ ಮತ್ತು ಕೃಷ್ಣನ ಮನೋಹಾರಕ ಮಾಧುರ್ಯವು ಸಂಹಿಳಿತವಾಗಿರು. ಈ ಮಾತುಗಳನ್ನು ನೋಡಲು ಲಜ್ಜೆಯಿಲ್ಲವೇ ಆಚಾರ್ಯ? ಅಭಿಮಾನಾಸ್ಪದವಾದ ವಿಷಯದಲ್ಲಿ ಲಜ್ಜೆ ಏಕೆ? ಆ ವೀರ ಬಾಲಕನ ಪರಾಕ್ರಮವನ್ನು ನೋಡಿ ನನ್ನ ಸರ್ವಾಂಗವು ಪುಳಕಿತವಾಗಿರುವುದು. ದ್ರೋಣನ ಜೀವಿತದಲ್ಲಿ ಇಂದು ಅತ್ಯಂತ ಅಭಿಮಾನದ ಸಂವಿಧಾನ. ಜಗತ್ತಿನಲ್ಲಿ ದ್ರೋಣನ ಶಿಷ್ಯರೆಂತಹವರೆಂದರೆ ಆ ಶಿಷ್ಯನೊಬ್ಬನ ಮಗನ ಸಂಗಡ ಸೆಣಸಲು ಸ್ವಯಂ ದ್ರೋಣನೂ. ಕೃತವರ್ಮನು ಪರಾಸ್ತನಾದನು. ಸಾರಥಿಯನ್ನು ಕುಮಾರ ಅದನ್ನು ನಾನು ಬಲ್ಲೆ. ಆದರೇನು ಮಾಡುವುದು ಕರ್ಣ, ಈ ದಿನದ ಅದ್ಭುತ ದೃಶ್ಯಗಳಿಂದ ನನ್ನ ಬುದ್ಧಿ ಸ್ತಂಭಿತವಾಗಿರುವುದು. ದ್ರೋಣನ ಶಿಷ್ಯನಿಗೆ ಶಿಷ್ಯನಾದ 18 ವರ್ಷದ ತರುಣ ವೀರನೊಬ್ಬನು ಸಮಗ್ರ ಕುರು ಸೈನ್ಯದೊಡನೆ ಸೆಣಸುತ್ತಿರುವನು. ಅಸ್ತ್ರಾಚಾರ್ಯನೆಂಬ ದ್ರೋಣನ ಖ್ಯಾತಿಗೆ ಇಂದು ಸಾರ್ಥಕವಾಯಿತು. ಸರ್ವನಾಶ! ಅತ್ತ ನೋಡು ಆಚಾರ್ಯ, ಕುಮಾರ ಲಕ್ಷ್ಮಣನು ಅಭಿಮನ್ಯುಗೆ ಎದುರಾಗಿರುವನು. ಪ್ರಮಾದವಾಯಿತು, ಎಲ್ಲರೂ ನಡೆಯಿರಿ, ಪ್ರಾಣಪಣವಾಗಿ ಆದರೂ ರಾಜಪುತ್ರನನ್ನು ರಕ್ಷಿಸಬೇಕು. ಇನ್ನು ನನ್ನ ಪ್ರತಿಶೋಧದ ದಾವಾಗ್ನಿಯು ಹತ್ತಿ ಉರಿಯಲು ಆರಂಭಿಸುವುದು. ದುರ್ಯೋಧನನು ಪುತ್ರ ಶೋಕದಿಂದ ಅಂಬಲಿಸುವನು. ಶಕುನಿಗೆ ಈಗ ಪರಮಾನಂದ. ಈ ಪರಾಜಯದಿಂದ ಹತಾಶನಾದ ದುರ್ಯೋಧನನು ಪಾಂಡವರೊಡನೆ ಸಂಧಿ ಗೆಳೆಸಿದರೆ, ಪಾಂಡವರಿದ ಕೊಪ್ಪಿದರೆ? ಇಲ್ಲ ಇಲ್ಲ, ಹಾಗೆಂದಿಗೂ ಆಗಕೂಡದು. ಶಕುನಿಯ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ.
ಇದಕ್ಕೊಂದು ತಂತ್ರವನ್ನು ಹೂಡುವೆನು. ಇದುವರೆಗೂ ಆರ್ಯವರ್ತದಲ್ಲಿ ಯಾರೂ ಕಂಡು ಕೇಳರಿಯದಂತ ದುಸ್ಸಹ ಅತ್ಯಾಚಾರವೊಂದು ಕುರುಕ್ಷೇತ್ರದ ಯುದ್ಧದಲ್ಲಿ ನಡೆಯುವಂತೆ ಮಾಡುವನು. ಆ ನೆನಪಿನಿಂದ ದಗ್ಧರಾದ ಪಾಂಡವರು ಸಮಸ್ತ ಪೃಥ್ವಿಯಾಧಿಪತ್ಯದ ಸಲುವಾಗಿಯೂ ಸಂಧಿ ಕೊಡಂಬಡುವುದಿಲ್ಲ. ಕ್ಷಮಿಸು ಅಭಿಮನ್ಯು, ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಮೃತನಾಗುವೆ. ಏಕೆಂದರೆ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲ ದುಸ್ಸಹ ದ್ವೇಷಾಗ್ನಿಯು ಅರ್ಜುನನ ಹೃದಯದಲ್ಲಿ ಪ್ರಜ್ವಲಿಸಲು ನಿನ್ನ ಮರಣವು ಅಗತ್ಯ. ಶಕುನಿ, ಕುಮಾರ ಲಕ್ಷ್ಮಣನು ಹತನಾದನು, ನಮ್ಮನ್ನು ತ್ಯಜಿಸಿದನು. ಹತನಾದನು ನಡೆಯಿರಿ, ಕುಮಾರನ ಮರಣಕ್ಕೆ ಕಾರಣನಾದ ಆ ಅಭಿಮನ್ಯುವನ್ನು ಎಲ್ಲರೂ ಸೇರಿ ಸಮೂಹವಾಗಿ ನಾಶ ಮಾಡುವ. ಬಹುಜನರು ಏಕಕಾಲದಲ್ಲಿ ಒಬ್ಬನ ಮೇಲೆ ಆಕ್ರಮಣ ಮಾಡುವುದು ಧರ್ಮ ಯುದ್ಧವಲ್ಲ. ಧರ್ಮ ಯುದ್ಧ ಕ್ಷೇತ್ರದಲ್ಲಿ ಧರ್ಮ ಅಧರ್ಮಗಳ ಗೊಡವೆ ಏಕೆ? ಅಲ್ಲದೆ ಆಚಾರ್ಯ ದ್ರೋಣನು ಇಂತಹ ಅಧರ್ಮದ ಯುದ್ಧಕ್ಕೆ ಸಮ್ಮತಿಸುವುದು ಇಲ್ಲ. ಏಕೆ ಸಮ್ಮತಿಸುವುದಿಲ್ಲ? ಧರ್ಮದ ನೆವದಿಂದ ಒಬ್ಬ ಬಾಲಕನ ವಧೆಗೆ ಹಿಂಜರಿಯುವ ಮೃದು ಹೃದಯದ ಬ್ರಾಹ್ಮಣನು ಈ ಮಹಾಯುದ್ಧದ ಸೇನಾಧಿಪತ್ಯವನ್ನು ನಿರ್ವಹಿಸಲು ಸಾಧ್ಯವೇ? ಯುದ್ಧ ಕ್ಷೇತ್ರವು ಧರ್ಮ ಸೂಕ್ಷ್ಮಗಳನ್ನು ವಿವೇಚಿಸುವ ವಿದ್ವತ್ ಸಭೆಯಲ್ಲ. ಅಗ್ನಿವೃಷ್ಟಿಯನ್ನು ಸುರಿಸುವ ಪರ್ವತದಡಿಯಲ್ಲಿ ತಂಗಾಳಿಗೆ ಸ್ಥಾನವೆಲ್ಲುವುದು. ಯುದ್ಧವು ನಿಂಸೋನ್ಮತ್ತಳಾದ ಅಂಧ ರಾಕ್ಷಸಿ, ಅವ ಧರ್ಮಾನೀತಿ ಮತ್ತು ವಿವೇಕಗಳಿಗೆ ಮೃತ್ಯು ಸ್ವರೂಪಿಣಿ. ಅವಳಿಗೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ, ಭಾರ ವೃದ್ಧರೆಂಬ ವಿವೇಚನೆ ಇಲ್ಲ. ಏನಾದರೂ ಒಂದು ಉಪಾಯದಿಂದ ಎದುರಾಳಿಯನ್ನು ಸಂಹರಿಸುವುದು ಯುದ್ಧದ ಒಂದು ಸಾಮಾನ್ಯ ನೀತಿ. ಹೌದು, ಇದನ್ನ ಆಗ್ತೆ ನೀವೆಲ್ಲರೂ ಸೇರಿ ಆ ಅಭಿಮನ್ಯವನ್ನು ಆಕ್ರಮಣ ಮಾಡಿರಿ. ಗೌರವೇಶ್ವರ, ಇಂದು ನಾನು ನಿನ್ನ ಸೇನಾಧಿಪತಿ, ನಿನ್ನ ಆಜ್ಞೆಯನ್ನು ಪಾಲಿಸುವೆನು. ನೀವೆಲ್ಲರೂ ನನ್ನ ಸಂಗಡ ಬನ್ನಿರಿ.